ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾವಿವತ್ತು 11ನೇ ಕ್ಲಾಸ್ನ ಮಾಡ್ತಾ ಇದ್ದೀವಿ ಸೋ ನಿಮಗೆಲ್ಲ ಆಲ್ರೆಡಿ ಫ್ರಂಟನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಲ್ವಾ ಸೋ ಈಗ ನಾವೇನು ಮಾಡೋಣ ಅಂದರೆ ಬ್ಯಾಕಲ್ಲಿ ಏನು ಜಾಸ್ತಿ ಕೆಲಸ ಇಲ್ಲ ಯಾಕಂದರೆ ನಾವು ಯಾವುದೇ ರೀತಿ ಡಿಸೈನ್ ಬ್ಲೌಸ್ನೆಲ್ಲ ಮಾಡ್ತಾ ಇಲ್ಲ ನಾರ್ಮಲ್ ಬ್ಲೌಸ್ ಅಲ್ವಾ ಸೋ ಪ್ಲೈನ್ ಬ್ಲೌಸಲ್ಲಿ ಏನಂತಂದರೆ ನಾವು ಬಾಟಮ್ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ತೀವಿ ಆಮೇಲೆ ಶೋಲ್ಡರ್ ಜಾಯಿನಿಂಗ್ನ ಮಾಡ್ಕೊಳ್ಳೋಣ ಆಮೇಲೆ ನೆಕ್ ಫಿನಿಶಿಂಗ್ನ ಮಾಡೋಣ ಎಸ್ಪೆಷಲಿ ಕ್ರ್ಯಾಶ್ ಪೀಸ್ನ ನೀವು ಯಾವ ರೀತಿ ಕಟ್ ಮಾಡಬೇಕು ನೆಕ್ ಫಿನಿಶಿಂಗ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ನಿಮಗೆ ಪ್ರತಿಯೊಂದು ಪಾಯಿಂಟ್ ಕೂಡ ಯೂಸ್ ಆಗುತ್ತೆ ಯಾಕಂದರೆ ನಿಮಗೆ ಬೇಸಿಕ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬಂತು ಅಂತಂದರೆ ನೆಕ್ಸ್ಟ್ ನಿಮಗೆ ಬ್ಲೌಸಸ್ ಎಲ್ಲ ಡಿಸೈನ್ ಬ್ಲೌಸಸ್ ಎಲ್ಲ ಹೊಲಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಈಗ ನಾವು ಇಲ್ಲಿ ಬ್ಯಾಕ್ನ ತೊಗೊಂಡಿದ್ದೀನಿ ಸೊ ನಾವು ಆಲ್ರೆಡಿ ಫ್ರಂಟ್ನ ರೆಡಿ ಮಾಡಿದ್ದೀವಲ್ವಾ ನೋಡಿ ಈಗ ನಾನಿಲ್ಲಿ ಒಂದು ಲೈನ್ ಇದೆಯಲ್ಲ ಆ ಲೈನಿಂದ ಮೇಲಕ್ಕೆ ಇಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿದೆ ಅಲ್ವಾ ನಾವು ಭುಜ ಜಾಯಿನ್ ಮಾಡೋದಕ್ಕೆ ಕರೆಕ್ಟಾಗಿ ಇದೆ ಸೊ ಈ ರೀತಿಯಾಗಿ ನೀವು ಫಸ್ಟು ನೋಡ್ಕೋಬೇಕು ಯಾಕಂದರೆ ನೀವು ಫಸ್ಟೇ ಬಾಟಮ್ ಫೋಲ್ಡ್ನ ಮಾಡಾದ್ಮೇಲೆ ನಿಮಗೆ ಉದ್ದ ಚಿಕ್ಕ ವೇರಿಯೇಷನ್ ಇದೆ ಅನ್ನೋದಾಯಿತು ಅಂತ ಅಂದಾಗ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನೋಡಿ ಎರಡೂ ಪೀಸ್ನ ಇಟ್ಟು ಈ ರೀತಿಯಾಗಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಈ ರೀತಿಯಾಗಿ ನೀವು ನೋಡಿಕೊಂಡಾಗ ನಿಮಗೆ ಬಾಟಮ್ ಫೋಲ್ಡಿಂಗು ಎಷ್ಟು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಥವಾ ವ್ಯತ್ಯಾಸ ಏನಾದರೂ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಒಂದು 1/4 ಇಂಚಷ್ಟು ಏನಾದರೂ ಬಾಟಮ್ ಫೋಲ್ಡಿಂಗ್ನ ನಾವು ಕಮ್ಮಿ ಕೂಡ ಮಾಡ್ಕೋಬಹುದು ಯಾಕಂದರೆ ಅದನ್ನ ನಾವು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ 2 ಇಂಚ್ ಇಟ್ಕೊಂಡಿದ್ದೀವಲ್ವಾ ಸೊ ಡಬಲ್ ಫೋಲ್ಡ್ ಮಾಡ್ಬೋದ್ರ ಬದಲು ಸಿಂಗಲ್ ಫೋಲ್ಡ್ ಈ ರೀತಿಯಾಗಿ ನಾವು ಮಾಡ್ಕೋಬಹುದು ಅಡ್ಜಸ್ಟ್ ಮಾಡ್ಬೋದು ಸೊ ಹಾಗಾಗಿ ಬಿಗಿನರ್ಸ್ ಆದವರು ಇದನ್ನು ನೋಡ್ಕೊಳ್ಳಿ ನೋಡ್ಕೊಂಡಾದಾಗ ನೋಡಿ ಈಗ ನಾನು ನೋಡ್ಕೊಂಡೆಲ್ಲ ಆಗಿದೆ ಕರೆಕ್ಟ್ ಆಗಿದೆ ಅಲ್ವಾ ಈಗ ಬಾಟಮ್ ಫೋಲ್ಡ್ ಮಾಡಬೇಕಾದ್ರೆ ಏನು ಮಾಡ್ತೀರಾ ಅಂದರೆ ಇಟ್ಕೊಂಡು ಸ್ಟಿಚ್ ಹಾಕಕ್ಕೆ ಹೋಗ್ತೀರಾ ಸೊ ವೇರಿಯೇಷನ್ ಬರುತ್ತೆ ರಿಂಕಲ್ ಬರುತ್ತೆ ಹೀಗೆಲ್ಲ ಆಗುತ್ತೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು ಸೊ ಹಾಗಾಗಿ ಏನು ಮಾಡ್ತೀರಾ ಅಂದರೆ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಗುಂಪಿನ ಹಾಕ್ಕೊಳ್ಳಿ ಆವಾಗ ನಿಮಗೆ ಏನಾಗುತ್ತೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ಎಲ್ಲೂ ರಿಂಕಲ್ ಬರಲ್ಲ ಮತ್ತೆ ಬಾಟಮ್ ಫೋಲ್ಡಿಂಗ್ ಇಷ್ಟೊಂದು ಈಸಿನಾ ಅಂತ ಅನ್ಕೊಂತೀರಾ ಅದಕ್ಕೋಸ್ಕರ ಈ ಟಿಪ್ಸ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಎಡ್ಜಸ್ಸಿಗೆಲ್ಲ ಒಂದೊಂದು 3-4 ಗುಂಪಿನ್ಸ್ನ ಈ ಥರ ಹಾಕಿ ಲಾಕ್ನ ಮಾಡ್ಕೊಳ್ಳಿ ನೀವು ಹೀಗೆ ಲಾಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಡಬಲ್ ಫೋಲ್ಡಲ್ಲಿ ನೋಡಿ ಈ ರೀತಿಯಾಗಿ ಫೋಲ್ಡ್ನ ಮಾಡಿ ಇಲ್ಲಿ ಒಂದೊಂದು ಗುಂಪಿನ ಹಾಕ್ಕೊಳ್ಳಿ ಆವಾಗ ನಿಮಗೆ ಫೋಲ್ಡಿಂಗ್ ಅನ್ನೋದು ಕೂಡ ಸಮವಾಗಿರುತ್ತೆ ಮತ್ತು ತುದಿಗೆ ಹಾಕಬೇಡಿ ಇದು ಸ್ಟಿಚ್ ಆದಮೇಲೆ ತೆಗಿಬೋದಲ್ಲ ಆ ರೀತಿಯಾಗಿ ಸ್ವಲ್ಪ ಕೆಳಗಡೆಗಾದಂಗೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಆವಾಗ ನಿಮ್ಗೆ ಏನಾಗುತ್ತೆ ಬಾಟಮ್ ಫೋಲ್ಡಿಂಗ್ ಅನ್ನೋದು ತುಂಬಾ ಈಸಿಯಾಗಿ ಸ್ಟಿಚ್ ಹಾಕ್ಬೋದು ಮತ್ತೆ ಯಾವುದೇ ರೀತಿ ರಿಂಕಲ್ ಬರಲ್ಲ ಮತ್ತೆ ಪರ್ಫೆಕ್ಟ್ ಆಗಿರತ್ತೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಬಟ್ಟೆ ಎಳ್ದಂಗಾದಾಗ ರಿಂಕಲ್ ಎಲ್ಲ ಬರುತ್ತಲ್ಲ ಸೊ ಅದ್ಯಾವುದು ಬರಲ್ಲ ಈ ರೀತಿಯಾಗಿ ನೀವು ಹಾಕೊಂಡು ನೀಟಾಗಿ ನೀವು ಸ್ಟಿಚ್ನ ಹಾಕಿ ಸ್ಟಿಚ್ ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಹಾಕ್ಬಿಡಿ ಎಡ್ಜಿಗೆ ಸ್ಟಿಚ್ನ ಹಾಕಿ ಅವಾಗ ನಿಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಈ ಟಿಪ್ಸ್ನ ನೀವು ಯೂಸ್ ಮಾಡಿ ಬಾಟಮ್ ಫೋಲ್ಡ್ನ ಮಾಡಿದ್ರಂತೂ ಒಂಚೂರು ನಿಮಗೆ ರಿಂಕಲ್ ಬರಲ್ಲ ಮತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಬಾಟಮ್ ಫೋಲ್ಡಿಂಗು ಅಂತ ಅನ್ಕೊಂತೀರಾ ನೋಡಿ ನಾನು ಅದಕ್ಕೋಸ್ಕರನೇ 2 ಇಂಚ್ ಬಿಡಿಸಿದ್ದು ನೋಡಿ ಫೋಲ್ಡಿಂಗ್ ಅನ್ನೋದು ಯಾವ ರೀತಿ ಬರುತ್ತೆ ಸ್ಟಿಫ್ನಿಂಗ್ ಆಗಿ ಕೂತ್ಕೊಳ್ಳುತ್ತೆ ನಿಮಗೆ ಲುಕಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನೀವು ಮಾಡಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಈಗೇನು ಮಾಡೋಣ ಅಂದರೆ ನೆಕ್ ಕಟ್ ಮಾಡ್ಕೋಬೇಕು ಕಟ್ ಮಾಡಬೇಕಾದ್ರೆ ಕೂಡ ಅಷ್ಟೇ ನಾನು ನಿಮಗೆ ಫ್ರಂಟ್ ಮಾಡಬೇಕಾದ್ರೂ ಕೂಡ ತೋರಿಸಿದೆ ಸೇಮ್ ಅದೇ ಟಿಪ್ಸ್ನ ಇಲ್ಲೂ ಕೂಡ ಫಾಲೋ ಮಾಡಿ ನೀಟಾಗಿ ಒಂದು ಗುಂಪಿನ ಹಾಕಿ ಲಾಕ್ನ ಮಾಡ್ಕೊಳ್ಳಿ ಯಾಕಂದರೆ ವೇರಿಯೇಷನ್ ಆಗಬಾರ್ದು ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬರಬೇಕಲ್ವ ನೀಟಾಗಿ ಗುಂಪಿನ ಹಾಕಿಬಿಟ್ಟು ನೀಟಾಗಿ ಇದನ್ನ ಟ್ರಿಮ್ ಮಾಡಿ ಆವಾಗ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಶೇಪ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ನೀವು ಕಟ್ಟಿಂಗಲ್ಲಿ ಶೇಪ್ಸ್ ಚೆನ್ನಾಗಿ ತೆಗೆದಿರ್ತೀರ ಅಂದರೆ ಸ್ಟಿಚಿಂಗಲ್ಲಿ ಕೂಡ ನೀವು ಅದೇ ಶೇಪ್ಸ್ನ ಕೂರಿಸ್ಬೋದು ಇಲ್ಲ ಅಂತ ಅಂದಾಗ ಏನಾಗುತ್ತೆ ನಿಮಗೆ ಸ್ಟಿಚಿಂಗಲ್ಲಿ ಕರೆಕ್ಟಾಗಿ ಶೇಪ್ನ ಕೂರಿಸೋದಕ್ಕಾಗಲ್ಲ ಯಾಕಂದರೆ ಕಟ್ಟಿಂಗೆ ಕರೆಕ್ಟಾಗಿಲ್ಲ ಅಂದಾಗ ಸ್ಟಿಚಿಂಗಲ್ಲಿ ಹೇಗೆ ತಾನೇ ಕರೆಕ್ಟಾಗಿ ಬರುತ್ತೆ ಅಲ್ವಾ ಸೊ ಹಾಗಾಗಿ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಶೇಪ್ಸ್ನ ನೋಡ್ಕೊಳ್ಳಿ ಮತ್ತು ಎರಡೂ ಕ್ಲಾತ್ ಏನಿರುತ್ತೆ ಈಗ ನಾವು ಫೋಲ್ಡಿಂಗಲ್ಲಿ ಇಟ್ಕೊಂಡು ಕಟ್ ಮಾಡಿದಾಗ ಎರಡೂ ಕ್ಲಾತು ಸಮ ಇರಬೇಕು ಮತ್ತು ಕಟಿಂಗ್ ಸೇಮ್ ಆಗಬೇಕು ಈ ರೀತಿಯಾಗಿ ನೋಡಿಕೊಂಡು ನೀವು ಕಟ್ ಮಾಡಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹೀಗೆ ಕಟ್ ಮಾಡಾದ್ಮೇಲೆ ನೋಡಿ ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೊಳ್ಳಿ ಫೋಲ್ಡ್ ಮಾಡಬೇಕಾದ್ರೂ ನೀಟಾಗಿ ಕರೆಕ್ಟಾಗಿ ಸೆಂಟರಿಗೆ
ಫೋಲ್ಡ್ ಮಾಡಿ ಮತ್ತೆ ಮಾರ್ಜಿನ್ ಲೈನ್ ಏನಿದೆ ಅಲ್ಲಿ ತನಕ ನಾವು ಫೋಲ್ಡ್ ಮಾಡಿ ಡಾರ್ಟ್ ಗೆ ನಾವು ಮಾರ್ಕ್ ನ ಮಾಡ್ಕೊಳ್ಳೋಣ ಈ ಡಾರ್ಟ್ ಗೆ ಮಾರ್ಕ್ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟ್ ಆಗಿ ನೋಡಿ ಇದು ಏನು ನಾವು ಮಾರ್ಜಿನ್ ಲೈನ್ ಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿ ಸೆಂಟರ್ ಗೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ಉದ್ದ ಒಂದು 4.5 ಇಂದ 5 ಇಂಚ್ ಉದ್ದಕ್ಕೆ ನೀವು ಎರಡು ಸೈಡ್ ಡಾರ್ಟ್ ಗೆ ಮಾರ್ಕ್ ನ ಮಾಡಿ ಒಂದು ಲೈನ್ ನ ಹಾಕೊಳ್ಳಿ ಫ್ರೆಂಡ್ಸ್ ಆಗ ನಿಮಗೆ ಡಾರ್ಟ್ ಹಿಡಿಯೋದಕ್ಕೆ ಈಜಿ ಆಗುತ್ತೆ ಮತ್ತೆ ನೀಟ್ ಆಗಿ ಇಲ್ಲಿಂದ ಇಲ್ಲಿ ಗಿಡಿಬಹುದು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತೆ ಇಲ್ಲಿ ನೀವು ಡಾರ್ಟ್ ಹಿಡಿಬೇಕಾದ್ರೆ 1/2 ಇಂಚ್ ಗೆ ನೀವು ಡಾರ್ಟ್ ನ ಹಿಡಿರಿ ಮತ್ತೆ ಎಡ್ಜ್ ಅನ್ನೋದು ಶಾರ್ಪ್ ಆಗಿ ಬರಲಿ ರಫ್ ಹೊಡೆದು ನೀವು ಸ್ಟಿಚ್ ನ ಹಾಕಿ ಮತ್ತೆ ಎಂಡಿಂಗ್ ನಲ್ಲೂ ಕೂಡ ಅಷ್ಟೇ ನೀಟ್ ಆಗಿ ರಫ್ ಹೊಡಿರಿ ಇಲ್ಲೆಲ್ಲ ಏನಂತಂದ್ರೆ ಎರಡು ಎರಡು ಸ್ಟಿಚ್ ನ ಹಾಕಿ ಫ್ರೆಂಡ್ಸ್ ಅವಾಗ ನಿಮಗೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನೀವು ಎಲ್ಲೇ ಡಾರ್ಟ್ ಹಿಡಿತೀರಾ ಅಂತ ಅಂದ್ರು ಎರಡು ಎರಡು ಸ್ಟಿಚ್ ನ ಹಾಕಿ ಅವಾಗ ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಎಡ್ಜ್ ಶಾರ್ಪ್ ಬರಬೇಕು ನೋಡಿ ಈಗ ನಾವು ಎರಡು ಡಾರ್ಟ್ ನ ಹಿಡಿದು ಆಗಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಎರಡು ಡಾರ್ಟ್ ಈಗ ಏನು ಮಾಡಬೇಕು ಅಂದ್ರೆ ಭುಜ ಸೇರಿಸಬೇಕು ಫ್ರಂಟ್ ಬ್ಯಾಕ್ ಎರಡರದು ಭುಜ ಸೇರಿಸಬೇಕು ನೋಡಿ ಈಗ ನಾನು ಇಲ್ಲಿ ರೈಟ್ ಸೈಡ್ ಗೆ ಇಟ್ಕೊಂಡಿದ್ದೀನಿ ಇದನ್ನ ರಾಂಗ್ ಸೈಡ್ ಅಂದ್ರೆ ರೈಟ್ ಟು ರೈಟ್ ಇಡಬೇಕು ಮೇಲ್ಗಡೆಗೆ ರಾಂಗ್ ಬರೋ ತರ ರೈಟ್ ಟು ರೈಟ್ ಇಟ್ಬಿಟ್ಟು ನೋಡಿ ಎಡ್ಜ್ ಎಡ್ಜ್ ಅಲ್ಲೆಲ್ಲ ನೀಟಾಗಿ ಒಂದೇ ಸಮ ಇಟ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಮತ್ತೆ ಬಾಟಮ್ ಅಲ್ಲಿ ಕೂಡ ಅಷ್ಟೇ ಸೇಮ್ ಬರಬೇಕು ಎಡ್ಜಸ್ ಏನಿದೆ ಅಲ್ಲಿ ಸಮ ಬರೋ ತರ ಇಟ್ಕೊಳ್ಳಿ ಮತ್ತೆ ಇಲ್ಲಿ ಸೆಂಟರ್ ಅಲ್ಲೂ ಅಷ್ಟೇ ನೀಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ನಿಮ್ದು ಏನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಂದಿದೆ ಅದು ಜಾಯಿನ್ ಆಗುತ್ತಲ್ಲ ಆ ರೀತಿಯಾಗಿ ಇಟ್ಕೊಳ್ಳಿ ಅವಾಗ ನಿಮಗೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಒಂದೊಂದು ಗುಂಡ್ಪಿನ್ನ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದು ಗುಂಡ್ಪಿನ್ನ ಹಾಕೊಳ್ಳಿ ನಾನು ಬಿಗಿನರ್ಸಿಗೆ ಅಂತ ಹೇಳ್ಕೊಡ್ತಾ ಇರೋದು ಯಾಕಂತಂದ್ರೆ ಅವ್ರಿಗೆ ಏನು ಅಂದ್ರೆ ಶೋಲ್ಡರ್ ಎಲ್ಲ ಜಾಯಿನ್ ಮಾಡ್ಬೇಕಾದ್ರೆ ವ್ಯತ್ಯಾಸ ಮಾಡ್ಕೊತಾರೆ ಅನ್ನೋದಕ್ಕೆ ನೋಡಿ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ ಅವಾಗ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತೆ ನಿಮಗೆ ಏನು ಲೆಂತ್ ಪೂರ್ಣ ಉದ್ದ ಅಂತ ಏನು ಕೊಟ್ಟಿರ್ತಾರೆ ಅದು ಕರೆಕ್ಟ್ ಆಗಿ ಬರಬೇಕು ಅಂದಾಗ ಈ ಟಿಪ್ಸ್ ನ ಫಾಲೋ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ನೀವು ಸೈಡ್ ಎಲ್ಲ ಜಾಯಿನ್ ಮಾಡಿದಾಗ ಅಪ್ ಆ್ಯಂಡ್ ಡೌನ್ ಎಲ್ಲ ಬರುತ್ತೆ ಹೇಳ್ತಾ ಇರ್ತೀರಲ್ಲ ಅದೆಲ್ಲ ಏನು ಬರಬಾರ್ದು ಅಂತ ಅಂದ್ರೆ ಈ ಪ್ರಿಕಾಷನ್ಸ್ ನ ನೀವು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಪ್ರಿಕಾಷನ್ಸ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸೈಡ್ ಎಲ್ಲ ಜಾಯಿನ್ ಮಾಡಿದಾಗ ಅಪ್ ಆ್ಯಂಡ್ ಡೌನ್ ಬರಲ್ಲ ಸೊ ನೋಡಿದ್ರಲ್ಲ ಇಲ್ಲೆಲ್ಲ ಗುಂಪಿನ ಹಾಕಿದ್ದೀನಿ ಭುಜದ ಹತ್ರ ಒಂದು ಗುಂಪಿನ ಹಾಕಿದ್ದೀನಿ ಈಗ ನಮ್ದು ಏನು ಮೆಷರ್ಮೆಂಟ್ ಇದೆ ಇದನ್ನ ತಗೋಬೇಕು ನಿಮ್ಗೆ ಪೂರ್ಣ ಉದ್ದ ಎಷ್ಟಿದೆ 14 ಇದೆಯಾ 14.5 ಇದೆಯಾ ಎಷ್ಟಿದೆ ಪೂರ್ಣ ಉದ್ದ ಅದನ್ನ ತಗೊಳ್ಳಿ ತಗೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಸ್ಲ್ಯಾಂಟ್ ಆಗಿ ಅಂದ್ರೆ ಸ್ವಲ್ಪ ಡೌನ್ ತರ ಇಲ್ಲಿ ಭುಜ ನಮ್ದು ಮೇಲ್ ಬಂದು ಹೀಗೆ ಡೌನ್ ಆಗಿ ಸ್ಲೋಪ್ ತರ ಇದೆ ಅಲ್ಲ ಅದೇ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಏನ್ ಭುಜ ಮಾರ್ಕ್ ಮಾಡಿದೀನಿ ಈ ಕಡೆ ಸೈಡ್ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಸ್ಲೋಪ್ ಬರೋ ತರನೇ ನಾವು ಮಾರ್ಕ್ ನ ಮಾಡ್ಕೋಬೇಕು ಮತ್ತೆ ಎರಡೂ ಸೈಡ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ನಿಮ್ಗೆ ಫುಲ್ ಲೆಂತ್ ಎರಡೂ ಸೈಡ್ ಒಂದೇ ರೀತಿಯಲ್ಲಿ ಬರಬೇಕು ನೀವೇನ್ ಮೆಷರ್ಮೆಂಟ್ ತಗೊಂಡಿರ್ತೀರಾ ಅಷ್ಟು ಈಗ ನೀವು ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ಅದೇ ರೀತಿಯಲ್ಲಿ ಸ್ಟಿಚ್ ಹಾಕ್ಬೇಕು ನೀವು ಏನ್ ಮಾರ್ಕ್ ಮಾಡಿಸಿದ್ದೀನಲ್ವಾ ಅದೇ ರೀತಿಯಾಗಿ ನೀವು ಸ್ಟಿಚ್ ಹಾಕಿ ನಿಮ್ಗೆ ಯಾವುದೇ ರೀತಿಯಾದಂತಹ ಶೋಲ್ಡರ್ ಡ್ರಾಪ್ ಎಲ್ಲ ಆಗಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಸ್ಲೋಪ್ ಆಗಿ ಏನ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ನೀವು ಸ್ಟಿಚ್ ನ ಹಾಕಿ ಇಲ್ಲಿ ಭುಜಕ್ಕೆ ಸ್ಟಿಚ್ ಹಾಕ್ಬೇಕಾದ್ರೆ 2-3 ಸ್ಟಿಚ್ ನ ಹಾಕಿ ಅವಾಗ ನಿಮ್ಗೆ ಇದು ಭುಜ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಒಂದೊಂದು ಸ್ಟಿಚ್ ಹಾಕಿ ಹಾಗೆ ಬಿಡಬೇಡಿ ಅಲ್ಲದೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ನೀಟಾಗಿ ರಫ್ ನ ಹೊಡಿರಿ ಅವಾಗ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಯಾಕಂದ್ರೆ ಭುಜ ಅನ್ನೋದು ನೋಡ್ತಾ ಇದ್ದೀರಲ್ವಾ ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು ಸೊ ಹಾಗಾಗಿ ನೀಟಾಗಿ ನೀವು ಸ್ಟಿಚ್ ನ ಹಾಕಿ ಈಗ ನೋಡಿ ನಾನು ನೆಕ್ ಫಿನಿಶಿಂಗಿಗೆ ನೋಡಿ ಈ ತರ ಸ್ಟ್ರೈಟ್ ಅಲ್ಲಿ ನಾವು ಕಟ್ ಮಾಡೋದಕ್ಕೆ ಆಗಲ್ಲ ಈ ರೀತಿಯಾಗಿ ಕ್ರಾಸ್ ಆಗಿ ಈ ತರ ಬಟ್ಟೆ ಇಂಚೋ ತರ ಇರುತ್ತಲ್ಲ ಇಲ್ಲಿ ನಾವು ಕ್ರಾಸ್ ಪೀಸ್ ನ ನಾವು ಕಟ್ ನ ಮಾಡ್ಕೋಬೇಕು ಇದನ್ನ ನಾವು ಕ್ರಾಸ್ ಪೀಸ್ ಅಂತ ಕರಿತೀವಿ ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ನೆಕ್ ಫಿನಿಶಿಂಗಿಗೋಸ್ಕರ ಇದನ್ನ ನಾವು ಬಳಸ್ತೀವಿ ನೋಡಿ ಈ ರೀತಿಯಾಗಿ ನೀವು ಕ್ರಾಸ್ ಆಗಿ ಹಾಕೋಬೇಕು ನೀವು ಏನೇ ಬಟ್ಟೆ ತಗೊಂಡಿದ್ರು ನೋಡಿ ಈ ರೀತಿಯಾಗಿ ಬಟ್ಟೆ ಇಂಜೋ ತರ ಬರಬೇಕು ಈಗ ನಾನಿಲ್ಲಿ 1/4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಮಗೆ 1/4 ಸಾಲಲ್ಲ ಅಂದವರು 1.5 ಇಟ್ಕೊಳ್ಳಿ ಯಾಕಂದ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಅಂತ ಅಂದವರು ಈ ರೀತಿಯಾಗಿ ಇನ್ನು ಬಿಗಿನರ್ಸ್ ಆದವರಾಯ್ತು 1.5 ಬೇಕಾದ್ರೂ ಇಟ್ಕೋಬಹುದು ಏನು ಅದರಲ್ಲಿ ಏನು ತೊಂದರೆ ಇಲ್ಲ ಈ ರೀತಿಯಾಗಿ ಸ್ಲ್ಯಾಂಟ್ ಆಗಿನೇ ಲೈನ್ ನ ಹಾಕೋಬೇಕು ನೋಡಿ ಈ ರೀತಿಯಾಗಿ ಈಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿಕೊಂಡು ನೀಟಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ ನಾವು ಎಷ್ಟು ಪೀಸ್ನ ಮಾರ್ಕ್ ಮಾಡಿದ್ದೀನಿ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ ನೀವು ಒಂದು ಬ್ಲೌಸಿಗೆ ಅಂತ ಮಾಡಿದಾಗ ಇಷ್ಟು ಕ್ಲಾತ್ ಅಲ್ಲಿ ಆಯ್ತು ಅಂದ್ರೆ ಒಂದು 5 ಪೀಸ್ ಟು 6 ಪೀಸಸ್ ಬೇಕಾಗತ್ತೆ ಸೊ ಹಾಗಾಗಿ ಈಗ ನಾನಿಲ್ಲಿ ಇಷ್ಟು ಮಾರ್ಕ್ ನ ಮಾಡಿದ್ದೀನಿ ಇದೇ ರೀತಿಯಾಗಿ ನೀವು ಸ್ಲ್ಯಾಂಟ್ ಆಗಿ ಏನ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ನೀವು ಕಟಿಂಗ್ ನ ಮಾಡ್ಕೋಬೇಕು
ಯಾವುದೇ ಕಾರಣಕ್ಕೂ ಈ ಕ್ರಾಸ್ ಪೀಸ್ ನ ಸ್ಟ್ರೈಟ್ ಬಟ್ಟೆಲಿ ಕಟ್ ಮಾಡಬೇಡಿ ನಿಮಗೆ ನೆಕ್ ಫಿನಿಶಿಂಗ್ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ನೋಡಿ ಈಗ ನಾವು ಕಟ್ ಮಾಡ್ಕೊಂಡಿದೀವಲ್ಲ ನೋಡಿ ಇದನ್ನ ನೋಡಿ ಈ ರೀತಿ ರೈಟ್ ಟು ರೈಟ್ ಇಟ್ಬಿಟ್ಟು ಈ ರೀತಿ ಆಪೋಸಿಟ್ ಬರೋ ತರ ನೋಡ್ಕೊಳ್ಳಿ ಈ ಮುಂದೆ ಶೂಪ್ ಇದೆಯಲ್ಲ ಇದು ಆಪೋಸಿಟ್ ಬರೋ ತರ ನೋಡ್ಕೊಂಡು ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ನೀಟ್ ಆಗಿ ರಫ್ ಹೊಡಿರಿ ಯಾಕಂದ್ರೆ ಓಪನ್ ಅಪ್ ಆಗಬಾರದು ಇಲ್ಲ ಒಂದು ಜೊತೆಗೆ ಎರಡೆರಡು ಸ್ಟಿಚ್ ನ ಕೂಡ ನೀವು ಹಾಕೋಬಹುದು ನೋಡಿ ಈ ತರ ರೈಟ್ ಟು ರೈಟ್ ಬರಬೇಕು ನೀಟ್ ಆಗಿ ನೋಡ್ಕೊಂಡು ನೀವು ಈಗ ಏನು ಕಟ್ ಮಾಡ್ಕೊಂಡಿದೀರಾ ಇಷ್ಟನ್ನು ಕೂಡ ನೀವು ಇದೇ ರೀತಿಯಾಗಿ ಸ್ಟಿಚ್ ನ ಮಾಡ್ಕೋಬೇಕು ಏನು ನೀವು ಸ್ಟಿಚ್ ಹಾಕಬೇಕಾದ್ರೆ ಒಂದ ಸರಿ ಅಲ್ಲದೆ ಎರಡು ಸರಿ ನೋಡ್ಕೊಳ್ಳಿ ಕಚ್ಚಾ ಎಲ್ಲ ಒಂದ್ ಸೈಡಿಗೆ ಬರಬೇಕು ರೈಟ್ ರಾಂಗ್ ಅನ್ನೋದನ್ನ ನೋಡ್ಕೊಳ್ಳಿ ನಿಮಗೆ ಕಚ್ಚಾ ಎಲ್ಲ ರಾಂಗ್ ಸೈಡಿಗೆ ಬರೋ ತರ ನೋಡ್ಕೋಬೇಕು ಪ್ರತಿಯೊಂದು ನಾವು ಏನು 5 ರಿಂದ 6 ಕ್ರಾಸ್ ಪೀಸ್ ನ ಕಟ್ ಮಾಡ್ಕೊಂಡಿರ್ತೀವಿ ಇಷ್ಟನ್ನು ಕೂಡ ಅಷ್ಟೇ ಇದೇ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನೆಕ್ ಫಿನಿಶಿಂಗ್ ಅಂತ ನಾವು ತಗೊಂಡಾಗ ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಸೇರಿಸಿ ಇದನ್ನ ನಾವು ಫಿನಿಶ್ ಮಾಡ್ತಾ ಇದೀವಿ ನಿಮಗೆ ಇದು ಕ್ರಾಸ್ ಪೀಸ್ ಅಂತ ಕರಿತೀವಿ ಇದು ನಿಮಗೆ ಥ್ರೆಡ್ ಪೈಪಿಂಗಿಗೆ ಪೈಪಿಂಗಿಗೆ ನೆಕ್ ಫಿನಿಶಿಂಗಿಗೆ ಮೂರಕ್ಕೂ ಕೂಡ ಇದೇ ರೀತಿಯಾಗಿ ನಿಮಗೆ ಯೂಸ್ ಆಗುತ್ತೆ ಇದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಮತ್ತು ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಕಚ್ಚಾನೆಲ್ಲ ನೀಟಾಗಿ ಕಟ್ ಮಾಡಿ ತೆಕ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ರೆಡಿ ಮಾಡ್ಕೊಂಡಿದ್ದೀರಲ್ಲ ಇದನ್ನು ನೋಡಿ ಈಗ ರಾಂಗ್ ಸೈಡ್ ರೈಟ್ ಟು ರೈಟ್ ಇಟ್ಬಿಟ್ಟು ನೋಡಿ ಇಲ್ಲಿ ಎಡ್ಜ್ ಏನಿದೆ ಇಲ್ಲಿ ಫ್ರಂಟ್ ತುದಿ ಇದೆಯಲ್ಲ ಇಲ್ಲಿ ನಮ್ಮದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಂದಿರುತ್ತಲ್ಲ ಇಲ್ಲಿ ಸ್ವಲ್ಪ ಫೋಲ್ಡ್ನ ಮಾಡಿ ಸ್ಟಿಚ್ ಹಾಕೋಬೇಕು ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ ಒಂದೇ ಅಳತೆಯಲ್ಲಿ ಬರಬೇಕು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಬರಬಾರ್ದು ನಿಮಗೆ ನೆಕ್ ಫಿನಿಶಿಂಗ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಅಂದಾಗ ಇಲ್ಲಿ ಕಚ್ಚ ಕೂಡ ಅದೇ ರೀತಿಯಾಗಿ ಬರಬೇಕು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀಡಲ್ ಹತ್ರ ನೋಡಿ ಇದೇ ರೀತಿಯಾಗಿ ನಿಮ್ದು ಏನು ನೀಡಲ್ ಇಲ್ಲಿ ತಗೊಂಡಿದ್ದೀರಲ್ಲ ಪ್ರೆಷರ್ ಫೋಟೋ ಅದೇ ರೀತಿಯಾಗಿ ಈಕ್ವಲ್ ಆಗಿ ಬರೋ ರೀತಿಯಲ್ಲಿ ನೀವು ಸ್ಟಿಚ್ನ ಹಾಕೊಂತ ಬನ್ನಿ ಎಲ್ಲೂ ಕೂಡ ಜಾಸ್ತಿ ಕಮ್ಮಿ ಮಾಡಬೇಡಿ ಮತ್ತೆ ನಿಮ್ದು ಏನು ಕ್ರಾಸ್ ಪೀಸ್ ಇದೆ ಅದನ್ನು ಆಗ್ಬೋದು ಮತ್ತೆ ನಿಮ್ದು ಏನು ಬ್ಲೌಸ್ದು ರೆಡಿ ಮಾಡ್ಕೊಂಡಿದೀವಲ್ವಾ ಫ್ರಂಟ್ ಬ್ಯಾಕ್ ಎರಡೂ ಅಷ್ಟೇ ಒಂದೇ ಸಮಕ್ಕೆ ಇಟ್ಕೊಂಡು ನೀವು ಸ್ಟಿಚ್ ನ ಹಾಕೊಂತ ಬರಬೇಕು ಫ್ರೆಂಡ್ಸ್ ನಿಮ್ಗೆ ಬ್ಲೌಸ್ ಅಂತ ಬಂದಾಗ ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೀವು ಇಲ್ಲಿ ನೆಕ್ ಫಿನಿಶಿಂಗ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ನೋಡ್ಕೊಳ್ಳಿ ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ದು ಏನ್ ಮಾರ್ಜಿನ್ ಲೈನ್ ತಗೊಂತಾ ಇದ್ದೀರಾ ಸ್ಟಿಚಿಂಗ್ ಗೆ ಕಚ್ಚಾಗೆ ಅಂತ ಅದು ಕರೆಕ್ಟ್ ಆಗಿ ಬರ್ಲಿ ವೇರಿಯೇಷನ್ ಆಗೋದ್ ಬೇಡ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ತಗೊಂಡ್ಬೇಡಿ ಮತ್ತೆ ಕಚ್ಚನು ಅಷ್ಟೇ ಅದೇ ರೀತಿಯಾಗಿ ಬರಬೇಕು ನೀವು ಕ್ರಾಸ್ ಪೀಸ್ ಮತ್ತೆ ಬ್ಲೌಸ್ ಪೀಸ್ ನೆಕ್ ಫಿನಿಶಿಂಗ್ ಮಾಡೋದಕ್ಕೆ ಬಂದಿದೆಯಲ್ಲ ಇದನ್ನು ಅಷ್ಟೇ ಒಂದೇ ಸಮ ಇಟ್ಕೊಂಡು ನೀವು ಸ್ಟಿಚ್ ನ ಹಾಕೊಂತ ಬನ್ನಿ ಅವಾಗ ನಿಮ್ಗೆ ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಆಗತ್ತೆ ನೋಡಿ ಇಲ್ಲಿ ನಾನು ಸ್ಟಿಚ್ ಹಾಕ್ಬೇಕಾದ್ರೆ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ನೀವು ಇಲ್ಲಿ ಕರ್ವ್ ಎಲ್ಲ ಇದ್ದಾಗ್ಲೂ ಅಷ್ಟೇ ನೀಟಾಗಿ ಸ್ಟಾಪ್ ಮಾಡಿ ನೀಡಲ್ನ ಕೂರಿಸಿ ಕ್ಲಾತ್ ನ ಮತ್ತೆ ಈ ಪೀಸ್ ನ ಎರಡನ್ನು ಟರ್ನ್ ಮಾಡ್ಕೊಂತ ಸ್ಟಿಚ್ ನ ಹಾಕೊಂತ ಬನ್ನಿ ಫ್ರೆಂಡ್ಸ್ ನಿಮ್ಗೆ ಅವಾಗ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮತ್ತೆ ಇನ್ನೊಂದು ಹೇಳದ್ನಲ್ಲ ನಾನು ನಿಮ್ಗೆ ಬ್ಲೌಸ್ ಅಂತ ಬಂದಾಗ ನಾವು ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅಂತ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿರತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗೋದ್ರಿಂದ ತುಂಬಾ ಜನಕ್ಕೆ ವಿಡಿಯೋ ರೀಚ್ ಆಗತ್ತೆ ಫ್ರೆಂಡ್ಸ್ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ ಯಾವ ರೀತಿ ನಮ್ಗೆ ಕರೆಕ್ಟ್ ಆಗಿ ಇರೋ ಅಂತದ್ದು ಗೊತ್ತಾಗ್ತಾ ಇಲ್ಲ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ತರ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ ಸೊ ಅಂತವ್ರಿಗೆಲ್ಲ ಇದು ತುಂಬಾನೇ ಯೂಸ್ ಆಗತ್ತೆ ಯಾಕಂದ್ರೆ ಬೇಸಿಕ್ ಇಂದ ತೋರಿಸ್ತಾ ಇರೋದ್ರಿಂದ ಅವರಿಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಸೊ ಲೈಕ್ ಮಾಡಿ ಅಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಫ್ರೆಂಡ್ಸ್ ಸೊ ಈಗ ನೋಡಿದ್ರಲ್ಲ ಇಲ್ಲಿ ಎಂಡ್ ಹತ್ರ ಬಂದಾಗ ಕೂಡ ಅಷ್ಟೇ ಏನು ಮಾಡಬೇಕಂದ್ರೆ ಎಕ್ಸಸ್ ಏನಿದೆ ಇದನ್ನೆಲ್ಲ ಟ್ರಿಮ್ ಮಾಡಿ ತೆಗೆದು ಇಲ್ಲಿ ನೆಕ್ ಹತ್ರ ಫೋಲ್ಡಿಂಗ್ ಮಾಡ್ಕೋಬೇಕು ನಾವು ಅದಕ್ಕೋಸ್ಕರನೇ ಡಬಲ್ ಫಟ್ಟಿನ ಅಥವಾ ಸಿಂಗಲ್ ಪಟ್ಟಿನ ಏನಂದರೆ ಬಾಟಮಲ್ಲಿ ಮಾತ್ರ ಫಿನಿಶಿಂಗ್ ಮಾಡಿಕೊಂಡ್ವಿ ಈಗ ನೆಕ್ಗೆ ಈ ಥರ ಕ್ರಾಸ್ ಪೀಸ್ ಕೊಟ್ಟಾಗ ನಿಮಗೆ ಇಲ್ಲಿ ಫ್ರಂಟಲ್ಲಿ ಕೂಡ ನೀಟಾಗಿ ಫಿನಿಶಿಂಗ್ ಅನ್ನೋದಾಗತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಮತ್ತೆ ಕಚ್ಚ ಎಲ್ಲ ಒಂದೇ ಸಮ ಬಂದಿದೆಯಾ ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ ಎಲ್ಲಾದರೂ ಓಪನ್ ಅಪ್ ಆಗೋ ಚಾನ್ಸಸ್ ಇರತ್ತೆ ಸೊ ಈ ರೀತಿಯಾಗಿ ನೀವು ಓಪನ್ ಮಾಡಿ ನೋಡ್ಕೋಬೇಕು ಈಗ ನೋಡಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ಕಚ್ಚಾಸ್ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಟ್ರಿಮ್ನ ಮಾಡ್ಕೊಳ್ಳಿ ಟ್ರಿಮ್ ಮಾಡಾದ್ಮೇಲೆ ಏನು ಮಾಡ್ತೀರಾ ಅಂತಂದರೆ ನ್ಯಾಚ್ ಮಾಡಬೇಕು ಫ್ರೆಂಡ್ಸ್ ನೀವು ಸುತ್ತ ನೀವು ನ್ಯಾಚ್ ಮಾಡಿ ನ್ಯಾಚ್ ಮಾಡಬೇಕಾದ್ರೆ ಏನು ಅಂತಂದರೆ ಥ್ರೆಡ್ ಕಟ್ ಆಗಬಾರ್ದು ನೀಟಾಗಿ ನ್ಯಾಚ್ನ ಮಾಡಿ ನೀವು ನ್ಯಾಚ್ ಮಾಡಬೇಕಾದ್ರೆ ಪೂರ್ತಿ ಬ್ಲೌಸ್ದು ನ್ಯಾಚ್ ಮಾಡಬೇಕಾಗುತ್ತೆ ಥ್ರೆಡ್ ಕಟ್ ಆಗದೆ ಇರೋ ಥರ ನೀಟಾಗಿ ನೋಡಿಕೊಂಡು ನೀವು ನ್ಯಾಚ್ನ ಮಾಡಾದ್ಮೇಲೆ ನೋಡಿ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿದಾಗ ನಿಮಗೆ ಇಲ್ಲಿ ಕಚ್ಚ ಇದೆ ಅಲ್ಲ ಆ ಕಚ್ಚ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಲ್ಲಿ ಎಡ್ಜಿಗೆ ನೀವು ಸ್ಟಿಚ್ನ ಹಾಕಬೇಕು ಅವಾಗ ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಇದು ನಿಮಗೆ
ಈತರ ನೀವು ಸ್ಟಿಚ್ ಹಾಕಾದ ಮೇಲೆ ಇದನ್ನ ಫೋಲ್ಡ್ ಮಾಡಿ ಹೆಮ್ ಮಾಡ್ತೀವಿ. ನೀವು ನೋಡಿರ್ತೀರಾ ಆಲ್ಮೋಸ್ಟ್ ಬ್ಲೌಸ್ ಗಳಲ್ಲಿ ಹೆಮ್ಮಿಂಗ್ ಮಾಡಿರ್ತಾರಲ್ಲ ಆ ರೀತಿಯಾಗಿ ಬರುತ್ತೆ. ನಾವೇನು ಅಂತಂದ್ರೆ ಇಲ್ಲಿ ಲೈನಿಂಗ್ ಬ್ಲೌಸ್ ಏನು ಯೂಸ್ ಮಾಡದೇ ಇರೋದ್ರಿಂದ, ಲೈನಿಂಗ್ ಬ್ಲೌಸ್ ಅಲ್ಲ ನಾವು ಪ್ಲೇನ್ ಬ್ಲೌಸ್ ಮಾಡ್ತಾ ಇರೋದ್ರಿಂದ, ನಾನು ನೋಡಿ ಏನು ಮೇನ್ ಫ್ಯಾಬ್ರಿಕ್ ಇದೆ ಅದರಲ್ಲೇನೆ ನಾನು ಈ ರೀತಿ ನೆಕ್ ಫಿನಿಶಿಂಗ್ನ ಮಾಡ್ತಾ ಇದ್ದೀವಿ. ಈಗ ನಾವು ಲೈನಿಂಗ್ ಎಲ್ಲ ಮಾಡಿದಾಗ ಲೈನಿಂಗ್ ಏನು ಬಟ್ಟೆ ಇರುತ್ತೆ ಅದರಲ್ಲಿ ಮಾಡ್ತಾ ಇದ್ವಿ. ಸೊ ಈಗ ನಾನು ನಾರ್ಮಲ್ ಕ್ಲಾತ್ ನಲ್ಲೇ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕಚ್ಚಾ ಬರುತ್ತಲ್ಲ ಇದು ಸಮ ಬರಬೇಕು ಫ್ರೆಂಡ್ಸ್, ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಈ ರೀತಿಯಾಗಿ ಬರಬಾರ್ದು. ನೋಡಿ ಇಲ್ಲಿ ಫೋಲ್ಡಿಂಗ್ ತಗೊಂತಿರಲ್ಲ ಅಲ್ಲೂ ಅಷ್ಟೇ, ನೋಡಿ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ನೀವು ಫೋಲ್ಡ್ನ ಮಾಡಿ. ಹೀಗೆ ಫೋಲ್ಡ್ ಮಾಡಬೇಕಾದ್ರೂ ಅಷ್ಟೇ ನೀವು ನೀಡಲ್ನ ಕೂರಿಸ್ಬಿಟ್ಟು ಪ್ರೆಷರ್ ಫುಡ್ನ ತೆಗೆದ್ಬಿಡಿ, ಅವಾಗ ನಿಮಗೆ ರಿಂಕಲ್ ಅನ್ನೋದು ಬರಲ್ಲ, ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ದೂರಕ್ಕೂ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಸ್ಟಿಚ್ ಹಾಕಿ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ, ಸ್ಟಿಚ್ ಹಾಕಿ. ಯಾಕಂದರೆ ಒಂದೇ ಸಮ ಹಿಡಿದ್ಬಿಟ್ಟು ನೀವು ಸ್ಟಿಚ್ ಹಾಕೋದಕ್ಕಾಗಲ್ಲ. ಮತ್ತೆ ಕಚ್ಚಾ ಅನ್ನೋದು ಆದಷ್ಟು ಒಂದೇ ಸಮ ಬರೋ ಥರ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಅಷ್ಟೇ ಈ ರೀತಿಯಾಗಿ ಬಂದಾಗ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪಕ್ಕೂ ನೀಟಾಗಿ ನೀವು ಹೀಗೆ ಸ್ಟಿಚ್ ಹಾಕಿ ನೀಡಲ್ನ ಕೂರಿಸಿ ಪ್ರೆಷರ್ ಫುಡ್ನ ತೆಗೆದು ಮತ್ತೆ ಈ ರೀತಿಯಾಗಿ ನೀಟಾಗಿ ಕಚ್ಚಾ ಸ್ವಲ್ಪ ಸ್ವಲ್ಪಕ್ಕೆ ನೀವು ಕೂರಿಸ್ಕೊತ ಇರಬೇಕಾಗತ್ತೆ. ಇಷ್ಟುದ್ದಕ್ಕೂ ಒಂದೇ ಸರಿ ಕಚ್ಚಾ ಹಿಡಿದ್ಬಿಟ್ಟು ನಾನು ಸ್ಟಿಚ್ ಹಾಕ್ತೀನಿ ಅಂದಾಗ ನಿಮಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ. ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಮಾಡಿದಾಗ ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ನೀವು ನೀಟಾಗಿ ಕಲ್ತ್ಕೊಂಡ್ರೆ ಪೈಪಿಂಗ್ ಕೂಡ ನೀವು ನೀಟಾಗಿ ಮಾಡ್ತೀರಾ. ನೋಡಿ ಇಲ್ಲಿ ಸ್ಟಿಚ್ ಎಲ್ಲ ಹಾಕಾದ್ಮೇಲೆ ನೋಡಿ ಎಕ್ಸಸ್ ಕಾಣಿಸ್ತಾ ಇದೆ ಅಲ್ವಾ, ಈ ಎಕ್ಸಸ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಬೇಕು. ಈ ಟ್ರಿಮ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಫ್ರೆಂಡ್ಸ್, ಕೆಲವೊಂದ್ಸರಿ ಡ್ಯಾಮೇಜೇ ಮಾಡಿಬಿಡ್ತಾರೆ. ಹಾಗಾಗಿ ನೋಡಿಕೊಂಡು ನೀಟಾಗಿ ನೋಡಿ, ನೀಟಾಗಿ ನಾನು ಕಚ್ಚಾ ಎಲ್ಲ ಟ್ರಿಮ್ ಮಾಡಾಗಿದೆ. ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ನೀವು ಹೆಮ್ಮಿಂಗ್ ಮಾಡಿದ್ರೆ ನೋಡಿ ನೆಕ್ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಬಂದಿರತ್ತೆ ಅಂತ ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನಾವು ರೆಡಿ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.